ಪೈಥಾನ್ ಪ್ರೋಗ್ರಾಮ್ ಟು ಆ್ಯಡ್ ಟು ಇಂಟಿಜರ್ಸ್ ಆ್ಯಂಡ್ ಟು ಸ್ಟ್ರಿಂಗ್ಸ್. ಈ ಪ್ರೋಗ್ರಾಮ್ನ ಸಿಸ್ಟಮ್ನಲ್ಲಿ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡದೇನೆ ಆನ್ಲೈನ್ ಕಂಪೈಲರ್ ಥ್ರೂ ರನ್ ಮಾಡಿ ಡೆಮಾನ್ಸ್ಟ್ರೇಟ್ ಮಾಡ್ತೀನಿ. ಡಿ ಮ್ಯಾಗ್ಗೆ ಸ್ವಾಗತ. ನಾನು ದೀಕ್ಷಿತ್ ಕುಮಾರ್. ಫಸ್ಟ್ ಸ್ಟೆಪ್, ವೆಬ್ ಬ್ರೌಸರ್ನ ಓಪನ್ ಮಾಡಬೇಕು. ನಾನು ಇಲ್ಲಿ ಗೂಗಲ್ ಕ್ರೋಮ್ನ ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿ ಅಡ್ರೆಸ್ ಬಾರ್ನಲ್ಲಿ google.com ಅಂತ ಸರ್ಚ್ ಮಾಡಿ ಎಂಟರ್ ಬಟನ್ನ ಪ್ರೆಸ್ ಮಾಡಿ. ಗೂಗಲ್ ಸರ್ಚ್ನಲ್ಲಿ DEEMECH ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ವೆಬ್ ಪೇಜ್ DEEMECH.KVGP.WordPress.com. ಇಲ್ಲಿ DMAC ಫಾರ್ ಡಿಪ್ಲೊಮಾ ಸ್ಟೂಡೆಂಟ್ಸ್ ಕರ್ನಾಟಕ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕುಕೀಸ್ ಆ್ಯಂಡ್ ಪಾಲಿಸಿ ಕ್ಲೋಸ್ ಆ್ಯಂಡ್ ಆಕ್ಸೆಪ್ಟ್ ಅಂತ ಕೊಡಿ. ಇಲ್ಲಿ ಲೆಫ್ಟ್ ಸೈಡ್ ನೀವು ಸ್ಕ್ರೋಲ್ ಡೌನ್ ಮಾಡಿದರೆ ಯೂಸ್ಫುಲ್ ವೆಬ್ಸೈಟ್ಸ್ ಅಂತ ಪೇಜ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಆ ಪೇಜ್ ಈಗ ರೈಟ್ ಸೈಡಲ್ಲಿ ಓಪನ್ ಆಗುತ್ತೆ. ಯೂಸ್ಫುಲ್ ವೆಬ್ಸೈಟ್ಸ್ ಸ್ಕ್ರೋಲ್ ಡೌನ್ ಮಾಡಿ ಆನ್ಲೈನ್ ಪೈಥಾನ್ ಕಂಪೈಲರ್ ಈ ಪೇಜ್ನ ಓಪನ್ ಮಾಡಬೇಕು. ಡೀಫಾಲ್ಟ್ ಆಗಿ ಒಂದು ಪೈಥಾನ್ ಪ್ರೋಗ್ರಾಮ್ ಇದೆ, ಹೆಲೋ ವರ್ಲ್ಡ್. ಇಫ್ ಐ ರನ್ ದಿಸ್, ನೀವು ಇಲ್ಲಿ ಔಟ್ಪುಟ್ನ ನೋಡ್ಬೋದು. ಲೆಟ್ ಮೀ ಕ್ಲಿಯರ್ ದಿಸ್. ಡ್ರ್ಯಾಗ್ ಆ್ಯಂಡ್ ಸೆಲೆಕ್ಟ್ ಮಾಡಿದೆ, ಇದನ್ನು ಡಿಲೀಟ್ ಮಾಡ್ತಾ ಇದ್ದೀನಿ. ಬಿಫೋರ್ ಸ್ಟಾರ್ಟಿಂಗ್ ಅವರ್ ಪ್ರೋಗ್ರಾಮ್, ನಾನು ಈ ಪ್ರೋಗ್ರಾಮ್ನಲ್ಲಿ ಏನೆಲ್ಲ ಸ್ಪೆಷಲ್ ಕ್ಯಾರೆಕ್ಟರ್ ಹೇಳ್ತೀನಿ ಅದನ್ನು ನಿಮಗೆ ಕೀಬೋರ್ಡ್ನಲ್ಲಿ ಐಡೆಂಟಿಫೈ ಮಾಡೋದಕ್ಕೆ ಗೊತ್ತಿರಬೇಕು. ಪ್ಲಸ್ ಲೆಟ್ ಅಸ್ ಫಸ್ಟ್ ಸಿ ದಿ ಮೀನಿಂಗ್ ಆಫ್ ಇಂಟಿಜರ್ಸ್ ಆ್ಯಂಡ್ ಸ್ಟ್ರಿಂಗ್ಸ್. ಇಂಟಿಜರ್, an integer is a number that can be written without a fractional part. Integer includes positive number, negative numbers and zero. ee example inda namge clear agi artha agutte what are integers. Without fractional part now integer anta heltivi. String, programming alli string andre a sequence of characters either as a literal constant or as some kind of variables. It is kind of a talking words anta helbodu. For example, I have used the word example. Each letters in this word are called as character and sequence of characters form a string. ನನ್ನ ಹೆಸರು ದೀಕ್ಷಿತ್ ಕುಮಾರ್ ಅಂತ ಇದೆ. ಇಲ್ಲಿ ದೀಕ್ಷಿತ್ ಅನ್ನೋದು ಒಂದು ಸ್ಟ್ರಿಂಗ್ ಆದರೆ ಕುಮಾರ್ ಅನ್ನೋದು ಇನ್ನೊಂದು ಸ್ಟ್ರಿಂಗ್. ಪ್ರೋಗ್ರಾಮ್ಗೆ ಬೇಕಾಗಿರೋ ಸ್ಪೆಷಲ್ ಕ್ಯಾರೆಕ್ಟರ್ನ ಕೀಬೋರ್ಡಿಂದ ಟೈಪ್ ಮಾಡೋದು ಹೇಗೆ ಅಂತ ನೋಡೋಣ. ಶಿಫ್ಟ್ ಬಟನ್ನ ಪ್ರೆಸ್ ಮಾಡಿ ಈ ಕೀನ ಪ್ರೆಸ್ ಮಾಡಿದರೆ ನಿಮಗೆ ಈ ಕ್ಯಾರೆಕ್ಟರ್ ಬರುತ್ತೆ. ಇಟ್ ಈಸ್ ಓಪನ್ ಪ್ಯಾರಂಥಿಸಿಸ್ ಆರ್ ಸಿ ಬ್ರಾಕೆಟ್ ಓಪನ್. ಶಿಫ್ಟ್ ಬಟನ್ನ ಪ್ರೆಸ್ ಮಾಡಿ ಈ ಕೀನ ಪ್ರೆಸ್ ಮಾಡಿದರೆ ಈ ಕ್ಯಾರೆಕ್ಟರ್ ಬರುತ್ತೆ. ಸೊ ದಿಸ್ ಇಸ್ ಕ್ಲೋಸ್ ಪ್ಯಾರಂಥಿಸಿಸ್ ಆರ್ ಸಿ ಬ್ರಾಕೆಟ್ ಕ್ಲೋಸ್. ಪ್ರೆಸ್ ಮಾಡಿ ಅದೇ ಕೀನ ಪ್ರೆಸ್ ಮಾಡಿದರೆ ಕೊಟೇಷನ್ ಬರುತ್ತೆ. ಕೊಟೇಷನ್ ಓಪನ್ ಮತ್ತು ಕೊಟೇಷನ್ ಕ್ಲೋಸ್ ಸೇಮ್ ಕೀನ ನಾವು ಯೂಸ್ ಮಾಡ್ತೀವಿ. ಈ ಕೀನ ಪ್ರೆಸ್ ಮಾಡಿದರೆ ಈಕ್ವಲ್ ಬರುತ್ತೆ. ಅದೇ ನೀವು ಶಿಫ್ಟ್ ಪ್ರೆಸ್ ಮಾಡಿ ಅದೇ ಕೀನ ಪ್ರೆಸ್ ಮಾಡಿದರೆ ನಿಮಗೆ ಪ್ಲಸ್ ಸಿಂಬಲ್ ಸಿಗುತ್ತೆ. ಶಿಫ್ಟ್ ಪ್ರೆಸ್ ಮಾಡಿ ಈ ಕೀನ ಪ್ರೆಸ್ ಮಾಡಿದರೆ ನಿಮಗೆ ಹ್ಯಾಶ್ ಸಿಂಬಲ್ ಸಿಗುತ್ತೆ. ಅದೇ ವಿದೌಟ್ ಪ್ರೆಸ್ಸಿಂಗ್ ದಿ ಶಿಫ್ಟ್ ಈ ಕೀನ ಪ್ರೆಸ್ ಮಾಡಿದರೆ ನಿಮಗೆ ನಂಬರ್ 3 ಸಿಗುತ್ತೆ. ನೀವು ಶಿಫ್ಟ್ ಕೀನ ಪ್ರೆಸ್ ಮಾಡದೆ ಈ ಎಲ್ಲ ಕ್ಯಾರೆಕ್ಟರ್ನ ಪ್ರೆಸ್ ಮಾಡಿದರೆ ನಿಮಗೆ ನಂಬರ್ ಸಿಗುತ್ತೆ. ಶಿಫ್ಟ್ ಪ್ರೆಸ್ ಮಾಡಿದರೆ ಇದ್ರ ಮೇಲ್ಗಡೆ ಏನು ಪ್ರಿಂಟ್ ಆಗಿದೆ ಸ್ಪೆಷಲ್ ಕ್ಯಾರೆಕ್ಟರ್ ಅದು ನಿಮಗೆ ಡಿಸ್ಪ್ಲೇನಲ್ಲಿ ಬರುತ್ತೆ. ಕ್ಯಾಪ್ಸ್ ಲಾಕ್ ಆನ್ ಇದ್ದು ನೀವು ಡಿನ ಪ್ರೆಸ್ ಮಾಡಿದರೆ ನಿಮಗೆ ಕ್ಯಾಪಿಟಲ್ ಡಿ ಸಿಗುತ್ತೆ. ಅದೇ ಕ್ಯಾಪ್ಸ್ ಲಾಕ್ ಆಫ್ ಇದ್ದು ನೀವು ಡಿನ ಪ್ರೆಸ್ ಮಾಡಿದರೆ ನಿಮಗೆ ಸ್ಮಾಲ್ ಲೆಟರ್ ಡಿ ಸಿಗುತ್ತೆ. ಕ್ಯಾಪ್ಸ್ ಲಾಕ್ ಆಫ್ ಇದ್ದು ಶಿಫ್ಟ್ ಪ್ರೆಸ್ ಮಾಡಿ ಡಿನ ಪ್ರೆಸ್ ಮಾಡಿದರೆ ನಿಮಗೆ ಕ್ಯಾಪಿಟಲ್ ಡಿ ಸಿಗುತ್ತೆ. ಕ್ಯಾಪ್ಸ್ ಲಾಕ್ ಆಫ್ ಇದ್ದು ಡಿನ ಪ್ರೆಸ್ ಮಾಡಿದರೆ ನಿಮಗೆ ಸ್ಮಾಲ್ ಡಿ ಸಿಗುತ್ತೆ. ಸೊ ಶಿಫ್ಟ್ ಮತ್ತು ಕಾಂಬಿನೇಷನ್ ಆಫ್ ಆಲ್ಫಾಬೆಟ್ ಕ್ಯಾಪಿಟಲ್ ಲೆಟರ್ ಸಿಗುತ್ತೆ, ವಿದೌಟ್ ಶಿಫ್ಟ್ ಸ್ಮಾಲ್ ಲೆಟರ್ ಸಿಗುತ್ತೆ. ಶಿಫ್ಟ್ ಪ್ರೆಸ್ ಮಾಡಿ ಈ ಕೀನ ಪ್ರೆಸ್ ಮಾಡಿದರೆ ನಿಮಗೆ ಕೋಲನ್ ಸಿಗುತ್ತೆ, ಆರ್ ಇದನ್ನು ಡಬಲ್ ಡಾಟ್ ಅಂತಲೂ ಕರಿತೀವಿ. ದಿಸ್ ಇಸ್ ಸ್ಪೇಸ್ ಬಾರ್ ಟು ಪ್ರೊವೈಡ್ ಸ್ಪೇಸ್ ಬಿಟ್ವೀನ್ ದಿ ಕ್ಯಾರೆಕ್ಟರ್ಸ್. ದೀಸ್ ಆರ್ ಎಂಟರ್ ಕೀ. ನೆಕ್ಸ್ಟ್ ಲೈನ್ ಜಂಪ್ ಮಾಡಬೇಕಾದ್ರೆ ನಾವು ಎಂಟರ್ ಕೀನ ಪ್ರೆಸ್ ಮಾಡ್ತೀವಿ, ಆರ್ ಎನಿ ಅದರ್ ಎಕ್ಸಿಕ್ಯೂಷನ್ ನಾವು ಎಂಟರ್ ಕೀನ ಪ್ರೆಸ್ ಮಾಡ್ತೀವಿ. ಎಂಟರ್ ಕೀ ವಿಲ್ ಬಿ 2 ಇನ್ ದಿ ಕೀಬೋರ್ಡ್ ವೆನ್ ದೇರ್ ಇಸ್ ಎ ನಿಮರಿಕ್ ಕೀಪ್ಯಾಡ್. ಈ ನಿಮರಿಕ್ ಕೀಪ್ಯಾಡ್ ಕ್ಯಾರೆಕ್ಟರ್ಸ್ ರನ್ ಆಗಬೇಕಾದ್ರೆ ನೀವು ಇಲ್ಲಿ ನಮ್ ಲಾಕ್ನ ಆನ್ ಮಾಡಬೇಕು. ಆ ಇಂಡಿಕೇಶನ್ ಇಲ್ಲಿ LED ಗೊತ್ತಾಗುತ್ತೆ, ಆನ್ ಆರ್ ಆಫ್. ನೆಕ್ಸ್ಟ್ ಇಸ್ ಬ್ಯಾಕ್ ಸ್ಪೇಸ್. ಇದು ಕ್ಯಾರೆಕ್ಟರ್ಸ್ನ ಡಿಲೀಟ್ ಮಾಡುತ್ತೆ ಫ್ರಮ್ ರೈಟ್ ಟು ಲೆಫ್ಟ್. ಇದು ಡಿಲೀಟ್ ಕೀ. ಇದು ಕ್ಯಾರೆಕ್ಟರ್ಸ್ನ ಡಿಲೀಟ್ ಮಾಡುತ್ತೆ ಫ್ರಮ್ ಲೆಫ್ಟ್ ಟು ರೈಟ್. ದಿಸ್ ಇಸ್ ಮೌಸ್. ಲೆಫ್ಟ್ ಸೈಡ್ನಲ್ಲಿ ಕ್ಲಿಕ್ ಮಾಡಿದರೆ ಇದನ್ನು ಲೆಫ್ಟ್ ಕ್ಲಿಕ್ ಅಂತ ಹೇಳ್ತೀವಿ, ರೈಟ್ ಸೈಡ್ನಲ್ಲಿ ಕ್ಲಿಕ್ ಮಾಡಿದರೆ ಇದನ್ನು ರೈಟ್ ಕ್ಲಿಕ್ ಅಂತ ಹೇಳ್ತೀವಿ. ಇಲ್ಲೊಂದು ರೋಲರ್ ಇದೆ, ಇದನ್ನು ಸ್ಕ್ರೋಲ್ ಅಂತ ಹೇಳ್ತೀವಿ. ಫಾರ್ ಪೇಜ್ ಅಪ್ ಫಾರ್ ಪೇಜ್ ಡೌನ್ ನಾವು ಸ್ಕ್ರೋಲ್ನ ಯೂಸ್ ಮಾಡ್ತೀವಿ. ಕ್ಲಿಕ್ ಆ್ಯಂಡ್ ಡ್ರ್ಯಾಗ್. ಲೆಫ್ಟ್ ಕ್ಲಿಕ್ನ ಪ್ರೆಸ್ ಮಾಡಿ ಮೌಸ್ನ ಡ್ರ್ಯಾಗ್ ಮಾಡಿದರೆ ಕ್ಲಿಕ್ ಆ್ಯಂಡ್ ಡ್ರ್ಯಾಗ್ ಅಂತ ಹೇಳ್ತೀವಿ. ಕಂಟೆಂಟ್ನ ಸೆಲೆಕ್ಟ್ ಮಾಡೋದಕ್ಕೆ ನಾವು ಕ್ಲಿಕ್ ಆ್ಯಂಡ್ ಡ್ರ್ಯಾಗ್ನ ಯೂಸ್ ಮಾಡ್ತೀವಿ. ಪ್ರೋಗ್ರಾಮ್ನ ಟೈಪ್ ಮಾಡೋಣ. ಮೊದಲಿಗೆ ಹೆಡ್ಡಿಂಗ್ನ ಟೈಪ್ ಮಾಡಬೇಕು. ಪೈಥಾನ್ ಪ್ರೋಗ್ರಾಮ್ ಟು ಆ್ಯಡ್ ಟು ಇಂಟಿಜರ್ಸ್ ಆ್ಯಂಡ್ ಟು ಸ್ಟ್ರಿಂಗ್ಸ್. ಇದನ್ನು ಹ್ಯಾಶ್ ಒಳಗಡೆ ಟೈಪ್ ಮಾಡಬೇಕು. ಹ್ಯಾಶ್ ಎಂಡ್ ಮಾಡಬೇಕಾದ್ರೆ ಒನ್ಸ್ ಅಗೇನ್ ಹ್ಯಾಶಿಂದ ಕ್ಲೋಸ್ ಮಾಡಬೇಕು. ನಾವು ಹೆಡ್ಡಿಂಗ್ನ ಹ್ಯಾಶ್ ಒಳಗಡೆ ಯಾಕೆ ಬರಿತೀವಿ ಅಂತ ಹೇಳಿದರೆ ಇಟ್ ಈಸ್ ನಾಟ್ ದಿ ಪಾರ್ಟ್ ಆಫ್ ಪ್ರೋಗ್ರಾಮ್. ಎಂಟರ್ ಬಟನ್ನ ಪ್ರೆಸ್ ಮಾಡಬೇಕು. ಫಸ್ಟ್ ಪ್ರೋಗ್ರಾಮ್ ಟು ಆ್ಯಡ್ ಟು ಇಂಟಿಜರ್ಸ್. ಫಸ್ಟ್ ಇಂಟಿಜರ್ನ ನಮ್ 1 ಅಂತ ಹೇಳ್ತೀವಿ. ನಮ್ 1 ಈಕ್ವಲ್ ಟು ಇಂಟ್. ಇಂಟ್ ಅಂದರೆ ಇಂಟಿಜರ್. ಬ್ರಾಕೆಟ್ ಓಪನ್ ಆರ್ ಪ್ಯಾರಂಥಿಸಿಸ್ ಓಪನ್ ಇನ್ಪುಟ್.
ಎಗೇನ್ ಪ್ಯಾರಂಥಿಸಿಸ್ ಓಪನ್, ಕೊಟೇಶನ್ ಓಪನ್, ಎಂಟರ್ ದಿ ಫಸ್ಟ್ ಇಂಟೀಜರ್ ಈಕ್ವಲ್ ಟು ಅಂತ ಕೊಟ್ಟೆ, ಕರ್ಸರ್ನ ಇಲ್ಲಿಡಬೇಕು. ಇಲ್ಲಿ ಎಷ್ಟು ಬ್ರ್ಯಾಕೆಟ್ ಅಥವಾ ಪ್ಯಾರಂಥಿಸಿಸ್ ಓಪನ್ ಆಗುತ್ತೆ ಅಷ್ಟೇ ಪ್ಯಾರಂಥಿಸಿಸ್ ಕ್ಲೋಸ್ ಆಗಬೇಕು, ಕೊಟೇಶನ್ ಓಪನ್ ಆದರೆ ಕೊಟೇಶನ್ ಕ್ಲೋಸ್ ಆಗಬೇಕು. ಕ್ಲೋಸಿಂಗ್ ಆಟೋಮ್ಯಾಟಿಕ್ ಆಗಿ ಇಲ್ಲಿ ಬರುತ್ತೆ. ಇಲ್ಲಿಂದ ಎಂಟರ್ ಬಟನ್ ಪ್ರೆಸ್ ಮಾಡಿ ಸೆಕೆಂಡ್ ಇಂಟಿಜರ್ನ ಎಂಟರ್ ಮಾಡೋದಕ್ಕೆ ನಮ್ ಟು ಈಕ್ವಲ್ ಟು ಇಂಟ್ ಪ್ಯಾರಂಥಿಸ್ ಓಪನ್ ಇನ್ಪುಟ್ ಎಗೇನ್ ಪ್ಯಾರಂಥಿಸಿಸ್ ಓಪನ್ ಕೊಟೇಶನ್ ಓಪನ್ ಸ್ಟೇಟ್ಮೆಂಟ್ ಎಂಟರ್ ದಿ ಸೆಕೆಂಡ್ ಇಂಟಿಜರ್ ಈಕ್ವಲ್ ಟು ಅಂತ ಕೊಟ್ಟೆ, ಕರ್ಸರ್ ಇಲ್ಲಿಡಬೇಕು, ಎಂಟರ್. ಈ ಎರಡು ಇಂಟಿಜರ್ನ ಆ್ಯಡ್ ಮಾಡೋದಕ್ಕೆ ಫಾರ್ಮುಲಾ ಸಮ್ ಈಕ್ವಲ್ ಟು ನಮ್ ಒನ್ ಪ್ಲಸ್ ನಮ್ ಟು, ಎಂಟರ್ ಪ್ರೆಸ್ ಮಾಡಬೇಕು. ಈ ಸಮ್ನ ಪ್ರಿಂಟ್ ಮಾಡಬೇಕು, ಪ್ರಿಂಟ್ ಸ್ಟೇಟ್ಮೆಂಟ್ ಪ್ರಿಂಟ್ ಪ್ಯಾರಂಥಿಸಿಸ್ ಓಪನ್ ಕೊಟೇಶನ್ ಓಪನ್ ಎಡಿಷನ್ ಆಫ್ ಟು ಇಂಟಿಜರ್ ಈಸ್ ಈಕ್ವಲ್ ಟು ಅಂತ ಕೊಟ್ಟೆ, ಈಸ್ ಈಕ್ವಲ್ ಟು. ಇಲ್ಲಿಂದ ಕರ್ಸರ್ನ ಕೊಟೇಶನ್ ಆದಮೇಲೆ ಇಡಬೇಕು, ಇಲ್ಲಿ ಕೊಮ ಹಾಕಬೇಕು, ಸಮ್ ಅಂತ ಟೈಪ್ ಮಾಡಬೇಕು. ಕರ್ಸರ್ನ ಇಲ್ಲಿ ಇಡ್ತಾ ಇದ್ದೀನಿ. ನೋಡಿ, ಪ್ರೋಗ್ರಾಮ್ ತುಂಬ ಸಿಂಪಲ್ ಇದೆ. ನಮ್ ಒನ್ನಲ್ಲಿ ನಾವು ಫಸ್ಟ್ ಇಂಟೀಜರ್ನ ಎಂಟರ್ ಮಾಡ್ತೀವಿ, ನಮ್ ಟೂನಲ್ಲಿ ನಾವು ಸೆಕೆಂಡ್ ಇಂಟೀಜರ್ನ ಎಂಟರ್ ಮಾಡ್ತೀವಿ. ಸಮ್ ಅಂದರೆ ಈ ಎರಡೂ ಇಂಟೀಜರ್ ಏನಿದೆ ಅದು ಆ್ಯಡ್ ಆಗಿ ಈ ಪ್ರಿಂಟ್ ಸ್ಟೇಟ್ಮೆಂಟಲ್ಲಿ ಪ್ರಿಂಟ್ ಆಗುತ್ತೆ. ಇಲ್ಲಿಂದ ಸೆಕೆಂಡ್ ಪ್ರೋಗ್ರಾಮ್ನ ಬರೆಯೋಣ, ಫಾರ್ ಆ್ಯಡಿಂಗ್ ಟೂ ಸ್ಟ್ರಿಂಗ್ಸ್, ಎಂಟರ್. ಇನ್ನೊಂದ್ಸಲ ಎಂಟರ್ ಕೊಟ್ಟೆ ಜಸ್ಟ್ ಟು ಡಿಫ್ರೆನ್ಶಿಯೇಟ್. ಸೇಮ್ ಫಾರ್ಮೆಟಲ್ಲಿ str1 ಈಕ್ವಲ್ ಟು str ಅಂತ ಕೊಡಬೇಕು. ಇಲ್ಲಿ ಸ್ಟ್ರಿಂಗ್ನ ನಾವು str ಇಂದ ರೆಪ್ರೆಸೆಂಟ್ ಮಾಡ್ತೇವೆ, ಅದೇ ಅಲ್ಲಿ ಇಂಟೀಜರ್ನ ಇಂಟ್ ಇಂದ ರೆಪ್ರೆಸೆಂಟ್ ಮಾಡ್ತೇವೆ. ಪ್ಯಾರಂಥಿಸಿಸ್ ಓಪನ್ ಇನ್ಪುಟ್ ಎಗೇನ್ ಪ್ಯಾರಂಥಿಸಿಸ್ ಓಪನ್ ಕೊಟೇಶನ್ ಓಪನ್ ನೀವು ಸ್ಟೇಟ್ಮೆಂಟ್ನ ಗೆಸ್ ಮಾಡ್ಬೋದು, ಎಂಟರ್ ದಿ ಫಸ್ಟ್ ಸ್ಟ್ರಿಂಗ್ ಈಕ್ವಲ್ ಟು ಅಂತ ಕೊಟ್ಟೆ, ಕರ್ಸರ್ನ ಇಲ್ಲಿಡಬೇಕು. ಅದೇ ರೀತಿ ಸ್ಟ್ರಿಂಗ್ ಟೂನ ಎಂಟರ್ ಮಾಡಬೇಕು, str2 ಈಕ್ವಲ್ ಟು str ಪ್ಯಾರಂಥಿಸಿಸ್ ಓಪನ್ ಇನ್ಪುಟ್ ಎಗೇನ್ ಪ್ಯಾರಂಥಿಸಿಸ್ ಓಪನ್ ಕೊಟೇಶನ್ ಓಪನ್ ಎಂಟರ್ ದಿ ಸೆಕೆಂಡ್ ಸ್ಟ್ರಿಂಗ್ ಈಕ್ವಲ್ ಟು ಕೊಟ್ಟೆ, ಕರ್ಸರ್ನ ಇಲ್ಲಿ ಇಡಬೇಕು, ಎಂಟರ್. ಎರಡು ಸ್ಟ್ರಿಂಗ್ನ ಆ್ಯಡ್ ಮಾಡಬೇಕು, ಆದರೆ ನಾವು ಆ್ಯಡ್ ಮಾಡೋದಕ್ಕೆ str3 ಈಕ್ವಲ್ ಟು ಅಂತ ಕೊಡ್ತೀವಿ, str1 ಪ್ಲಸ್ str2 ಎಂಟರ್. ಪ್ರಿಂಟ್ ಸ್ಟೇಟ್ಮೆಂಟ್ ಇಟ್ ಈಸ್ ವೆರಿ ಸಿಮಿಲರ್ ಟು ದಿ ಫಸ್ಟ್ ಪ್ರಿಂಟ್ ಸ್ಟೇಟ್ಮೆಂಟ್ ಫಾರ್ ಇಂಟಿಜರ್. ಪ್ರಿಂಟ್ ಅಂತ ಕೊಡಿ, ಪ್ಯಾರಂಥಿಸಿಸ್ ಓಪನ್ ಕೊಟೇಶನ್ ಓಪನ್ ಎಡಿಷನ್ ಆಫ್ ಟು ಸ್ಟ್ರಿಂಗ್ ಈಸ್ ಈಕ್ವಲ್ ಟು ಅಂತ ಕೊಟ್ಟೆ. ಇಲ್ಲಿಂದ ಕರ್ಸರ್ ಕೊಟೇಶನ್ ಆದ್ಮೇಲೆ ಇಡಬೇಕು, ಕೊಮ ಹಾಕಬೇಕು, ಇಲ್ಲಿ str3 ಅಂತ ಕೊಡಬೇಕು. ಇಲ್ಲಿ ಸಮ್ ಅಂತ ಕೊಟ್ಟಿದ್ದೀವಿ, ಯಾಕೆಂದರೆ ಸಮ್ ಇಸ್ ಈಕ್ವಲ್ ಟು ನಮ್ 1 ಪ್ಲಸ್ ನಮ್ 2, ದೇರ್ ಫೋರ್ ಇಲ್ಲಿ str3 ಅಂತ ಕೊಟ್ಟಿದ್ದೀವಿ. ಯಾಕೆ str3 ಅಂದರೆ str1 ಪ್ಲಸ್ str2. ಸೊ ಇಲ್ಲಿ ಪ್ರೋಗ್ರಾಮ್ ಟೈಪ್ ಆಗಿದೆ, ಈ ಪ್ರೋಗ್ರಾಮ್ನ ರನ್ ಮಾಡೋಣ. ಜಸ್ಟ್ ಕ್ಲಿಕ್ ಆನ್ ರನ್, ಎಂಟರ್ ದಿ ಫಸ್ಟ್ ಇಂಟಿಜರ್, ಐ ವಿಲ್ ಪ್ರೆಸ್ 2, ಎಂಟರ್ನ ಪ್ರೆಸ್ ಮಾಡಬೇಕು. ಎಂಟರ್ ದಿ ಸೆಕೆಂಡ್ ಇಂಟಿಜರ್, ಒನ್ಸ್ ಅಗೇನ್ ಐ ವಿಲ್ ಪ್ರೆಸ್ 2. ಇವಾಗ ಆನ್ಸರ್ ಏನು ಬರಬೇಕು, 2 + 2, ಆನ್ಸರ್ ಬರಬೇಕು 4. ಸೊ ಲೆಟ್ ಅಸ್ ಚೆಕ್, ಐ ವಿಲ್ ಪ್ರೆಸ್ ಎಂಟರ್. ಸೊ ದಿ ಎಡಿಷನ್ ಆಫ್ ಟು ಇಂಟಿಜರ್ ಇಸ್ 4, ದೇರ್ ಫೋರ್ ಪ್ರೋಗ್ರಾಮ್ 100% ಕರೆಕ್ಟ್ ಇದೆ. ನೆಕ್ಸ್ಟ್ ಇವಾಗ ಸೆಕೆಂಡ್ ಪ್ರೋಗ್ರಾಮ್, ಎಂಟರ್ ದಿ ಫಸ್ಟ್ ಸ್ಟ್ರಿಂಗ್ ಅಂತ ಕೇಳ್ತಾ ಇದೆ. ನಾನು ಕ್ಯಾಪ್ಸ್ ಲಾಕ್ ಆನ್ ಇಡ್ತೇನೆ, KVG ಅಂತ ಟೈಪ್ ಮಾಡ್ತೀನಿ, ಮತ್ತೆ ಎಂಟರ್ ಬಟನ್ನ ಪ್ರೆಸ್ ಮಾಡ್ತೀನಿ. ಎಂಟರ್ ದಿ ಸೆಕೆಂಡ್ ಸ್ಟ್ರಿಂಗ್ ಅಂತ ಕೇಳ್ತಾ ಇದೆ, ಸೊ ಲೆಟ್ ಮೀ ಟೈಪ್ ಆಸ್ ಪಾಲಿಟೆಕ್ನಿಕ್. ಸೊ ಇಲ್ಲಿ ಎಡಿಷನ್ ಆಫ್ ಸ್ಟ್ರಿಂಗ್ ಯಾವ ರೀತಿ ಬರಬೇಕು, KVG ಪಾಲಿಟೆಕ್ನಿಕ್ ಅಂತ ಬರಬೇಕು. ಸೊ ಲೆಟ್ ಮೀ ಪ್ರೆಸ್ ಎಂಟರ್. ಸೊ ಇಲ್ಲಿ ಆನ್ಸರ್ ಬಂದಿದೆ, ಎಡಿಷನ್ ಆಫ್ ಟು ಸ್ಟ್ರಿಂಗ್ ಇಸ್ KVG ಪಾಲಿಟೆಕ್ನಿಕ್. ಇದನ್ನು ಸ್ವಲ್ಪ ಇಂಪ್ರೂವೈಸ್ ಮಾಡೋಣ. ಇಲ್ಲಿ KVG ಆದಮೇಲೆ ಒಂದು ಸ್ಪೇಸ್ ಬೇಕು ಅಥವಾ ಒಂದು ಡ್ಯಾಶ್ ಬೇಕು ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ನಾನು ಇಲ್ಲಿಂದ ಕ್ಲಿಯರ್ ಮಾಡ್ತೀನಿ. ಒನ್ಸ್ ಅಗೇನ್ ಐ ವಿಲ್ ರನ್, ಎಂಟರ್ ದಿ ಫಸ್ಟ್ ಇಂಟಿಜರ್. ಸೊ ರ್ಯಾಂಡಮ್ ಆಗಿ ಒಂದು ನಂಬರ್ ಕೊಡ್ತೀನಿ, 56, ಎಂಟರ್ ಕೊಟ್ಟೆ. ಸೆಕೆಂಡ್ ಇಂಟಿಜರ್ 89 ಅಂತ ಕೊಟ್ಟೆ. ಸೊ ಎಡಿಷನ್ ಏನಿದೆ, ಎಡಿಷನ್ ಆಫ್ 56 + 89, ಅಫ್ಕೋರ್ಸ್ ಇಟ್ ಈಸ್ 145. ನೆಕ್ಸ್ಟ್ ಎಂಟರ್ ದಿ ಫಸ್ಟ್ ರಿಂಗ್, KVG ಅಂತ ಕೊಟ್ಟೆ. ಇಲ್ಲಿ KVG ಆದಮೇಲೆ ಒಂದು ಸ್ಪೇಸ್ ಕೊಡ್ತೀನಿ, ನೀವು ಸ್ಪೇಸ್ ಬದಲು ಒಂದು ಡ್ಯಾಶ್ ಅಂತ ಕೊಡ್ಬೋದು, ಹೈಫನ್ ಕೊಡ್ಬೋದು. ನಾವು ಐ ವಿಲ್ ಪ್ರೆಸ್ ದಿ ಎಂಟರ್ ಕೀ, ಎಂಟರ್ ದಿ ಸೆಕೆಂಡ್ ಸ್ಟ್ರಿಂಗ್ ಅಂತ ಕೇಳ್ತದೆ, ಪಾಲಿಟೆಕ್ನಿಕ್ ಅಂತ ಟೈಪ್ ಮಾಡ್ತೀನಿ. ಎಂಟರ್ ಬಟನ್ನ ಪ್ರೆಸ್ ಮಾಡಬೇಕು. ಇವಾಗ ನೋಡಿ ಔಟ್ಪುಟ್ ಯಾವ ರೀತಿ ಬಂತು, KVG ಸ್ಪೇಸ್ ಪಾಲಿಟೆಕ್ನಿಕ್. ಯಾವ ರೀತಿ ಎಂಟರ್ ಮಾಡ್ತೀರಾ ಅದೇ ರೀತಿ ನಿಮಗೆ ಔಟ್ಪುಟ್ ಸಿಗುತ್ತೆ. ಈ ಪ್ರೋಗ್ರಾಮ್ ಅಪ್ಲಿಕೇಶನ್ನ ನೋಡೋಣ. ನಾವೆಲ್ಲರೂ ಕ್ಯಾಲ್ಕುಲೇಟರ್ನ ಯೂಸ್ ಮಾಡಿರ್ತೀವಿ. ಸಿಂಪಲ್ ಕ್ಯಾಲ್ಕುಲೇಟರಲ್ಲಿ ಪೈಥಾನ್ ಪ್ರೋಗ್ರಾಮ್ ಟು ಆ್ಯಡ್ ಟು ಇಂಟಿಜರ್ನ ನಾವು ಯೂಸ್ ಮಾಡ್ಬೋದು. ಕ್ಯಾಲ್ಕುಲೇಟರ್ ಅಥವಾ ನಮ್ಮ ಸ್ಮಾರ್ಟ್ಫೋನ್ನಲ್ಲಿ ಆ ಪ್ರೋಗ್ರಾಮ್ ಇರ್ಬೋದು.
ನಾವು ಆನ್ಲೈನ್ ಅಪ್ಲಿಕೇಶನ್ ನ ಕನ್ಸಿಡರ್ ಮಾಡಿದ್ರೆ ಲಾಸ್ಟ್ ನೇಮ್, ಫಸ್ಟ್ ನೇಮ್, ಮಿಡಲ್ ನೇಮ್ ಇದನ್ನ ಸ್ಟ್ರಿಂಗ್ ಅಂತ ಹೇಳ್ತೀವಿ. ಸೊ ಅದರ ಔಟ್ಪುಟ್ ನಾವು ಏನು ಪ್ರಿಂಟ್ ಔಟ್ ತೆಗಿತೀವಿ ಅದು ನಮಗೆ ಈ ರೀತಿ ಬರಬಹುದು, ಆಸ್ ಅ ಫಸ್ಟ್ ನೇಮ್, ಮಿಡಲ್ ನೇಮ್ ಅಥವಾ ಲಾಸ್ಟ್ ನೇಮ್. ಈ ತರ ಅಪ್ಲಿಕೇಶನ್ ಇದ್ದಾಗ ನಾವು ಅಡಿಷನ್ ಆಫ್ ಟೂ ಸ್ಟ್ರಿಂಗ್ ನ ನಾವು ಯೂಸ್ ಮಾಡಬಹುದು. ವಿತ್ ದಿಸ್ ದಿ ಫೈನಲ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ನಾವು ಈ ಪ್ರೋಗ್ರಾಮ್ ಮತ್ತೆ ಔಟ್ಪುಟ್ ನ ಒಂದು A4 ಶೀಟ್ ನಲ್ಲಿ ಪ್ರಿಂಟ್ ತೆಗಿಬೇಕು. ಇದನ್ನ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಡೆಸ್ಕ್ಟಾಪ್ ನಲ್ಲಿ ರೈಟ್ ಕ್ಲಿಕ್ ಕೊಡಿ, ನ್ಯೂ Microsoft Word Document. ಇದು ಆಲ್ಮೋಸ್ಟ್ ಎಲ್ಲಾ ಸಿಸ್ಟಮ್ ಅಲ್ಲಿ ಇರುತ್ತೆ ಅಂತ ಅನ್ಕೋತೀನಿ. ಸೊ ಲೆಟ್ ಮಿ ಕ್ಲಿಕ್ ಹಿಯರ್. ಇದನ್ನ ರೀನೇಮ್ ಮಾಡಬೇಕು. ಹೇಗೆ ರೀನೇಮ್ ಮಾಡ್ತೀರಾ? ನಿಮ್ಮ ರಿಜಿಸ್ಟರ್ ನಂಬರ್ ನ ಎಂಟರ್ ಮಾಡಿ. ಫಾರ್ ಎಕ್ಸಾಂಪಲ್ 338ME2300 ಅಂತ ಒಂದು ಡಮ್ಮಿ ರಿಜಿಸ್ಟರ್ ನಂಬರ್ ಕೊಟ್ಟೆ. ಇಲ್ಲಿಂದ ಎಂಟರ್ ಬಟನ್ನ ಪ್ರೆಸ್ ಮಾಡಿ, ಇಲ್ಲಿಂದ ರೈಟ್ ಕ್ಲಿಕ್ ಕೊಟ್ಟು ಇದನ್ನ ಓಪನ್ ಅಂತ ಕೊಡ್ತೀನಿ. ಫಸ್ಟ್ ಸ್ಟೆಪ್, ನಾನು ಪೇಜ್ ಸೆಟಪ್ ಮಾಡ್ತೀನಿ. ಇಲ್ಲಿ ಪೇಜ್ ಲೇಔಟ್ ಅಂತ ಇದೆ, ಇಲ್ಲಿ ಸೈಜ್ ಅಂತ ಇದೆ. A4 ಮೇಲೆ ಕ್ಲಿಕ್ ಆಗಿದೆಯಾ ಅಂತ ನೋಡಿ. A4 ಮೇಲೆ ಇಲ್ಲ ಅಂದರೆ ಕ್ಲಿಕ್ ಆನ್ A4. ಸೊ ಇಲ್ಲಿಂದ ನಾನು ಎಗೇನ್ ಬ್ರೌಸರ್ ಇಲ್ಲಿ ಹೋಗ್ತೀನಿ ನೋಡಿ. ಇಲ್ಲಿ ಪ್ರೋಗ್ರಾಮ್ ಇದೆ, ನಾನು ಇಲ್ಲಿ ಕ್ಲಿಕ್ ಆ್ಯಂಡ್ ಡ್ರ್ಯಾಗ್ ಮಾಡಿ ಈ ಮೇನ್ ಪ್ರೋಗ್ರಾಮ್ ಏನಿದೆ ಇದನ್ನು ಸೆಲೆಕ್ಟ್ ಮಾಡಿದೆ. ಇದ್ರ ಮೇಲೆ ರೈಟ್ ಕ್ಲಿಕ್ ಕೊಡ್ತೀನಿ, ಕಾಪಿ. ನಾವು ಐ ವಿಲ್ ಗೋ ಟು ದಿಸ್ ವರ್ಡ್ ಡಾಕ್ಯುಮೆಂಟ್. ಇಲ್ಲಿ ರೈಟ್ ಕ್ಲಿಕ್ ಕೊಡಿ, ಸಿಂಪ್ಲಿ ಔಟ್ ಟು ಪೇಸ್ಟ್. ನಿಮ್ಮ ಸಿಸ್ಟಮಲ್ಲಿ ಪೇಸ್ಟ್ ಅಂತಲೇ ಬರ್ಬೋದು. ಸೊ ಜಸ್ಟ್ ಐ ವಿಲ್ ಕ್ಲಿಕ್ ಆನ್ ಪೇಸ್ಟ್. ನೆಕ್ಸ್ಟ್ ಇಲ್ಲಿಂದ ಸಿಂಪ್ಲಿ ಐ ವಿಲ್ ಪ್ರೆಸ್ ಎಂಟರ್, ಮತ್ತು ನಾನು ಟೈಪ್ ಮಾಡ್ತೀನಿ ಔಟ್ಪುಟ್ ಅಂತ. ಡಬಲ್ ಡಾಟ್ ಕೊಟ್ಟೆ, ಒನ್ಸ್ ಅಗೇನ್ ಎಂಟರ್ ಬಟನ್ನ ಪ್ರೆಸ್ ಮಾಡಿದೆ. ಒನ್ಸ್ ಅಗೇನ್ ವೆಬ್ ಬ್ರೌಸರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಔಟ್ಪುಟ್ ಏನಿದೆ ಇದನ್ನು ಡ್ರ್ಯಾಗ್ ಆ್ಯಂಡ್ ಸೆಲೆಕ್ಟ್ ಮಾಡ್ತೀನಿ. ಸೊ ಜಸ್ಟ್ ಇದ್ರ ಮೇಲೆ ರೈಟ್ ಕ್ಲಿಕ್ ಕೊಟ್ಟು ಕಾಪಿ ಅಂತ ಕೊಡ್ತೀನಿ. ವರ್ಡ್ ಡಾಕ್ಯುಮೆಂಟ್ಗೆ ಬರ್ತೀನಿ, ಇಲ್ಲಿ ರೈಟ್ ಕ್ಲಿಕ್, ಪೇಸ್ಟ್. ನೀವು ಸಿಂಪ್ಲಿ ಕೀಬೋರ್ಡಿಂದ ಕಂಟ್ರೋಲ್ ಬಟನ್ ಪ್ರೆಸ್ ಮಾಡಿ ಮೌಸ್ ಸ್ಕ್ರೋಲ್ನ ರೋಲ್ ಇನ್ ಅಥವಾ ರೋಲ್ ಔಟ್ ಮಾಡಿದರೆ ಇದು ಝೂಮ್ ಇನ್ ಅಥವಾ ಝೂಮ್ ಔಟ್ ಆಗುತ್ತೆ ನೋಡಿ. ಪೇಜ್ ಕಂಟ್ರೋಲ್ ಬಿಟ್ಟರೆ ಪೇಜ್ ಅಪ್ ಆರ್ ಪೇಜ್ ಡೌನ್ ಆಗುತ್ತೆ. ಐ ವಿಲ್ ಸೆಲೆಕ್ಟ್ ಎವ್ರಿಥಿಂಗ್. ಇಲ್ಲಿ ಹೋಮ್ ಟ್ಯಾಬಿಂದ ಇಲ್ಲಿ ಫಾಂಟ್ ಸ್ಟೈಲ್ ಏನಿದೆ ಇದನ್ನು ಟೈಮ್ಸ್ ನ್ಯೂ ರೋಮನ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಈ ಸಿಸ್ಟಮ್ನಲ್ಲಿ ನಾನು ಫ್ರೀಕ್ವೆಂಟ್ ಆಗಿ ಯೂಸ್ ಮಾಡ್ತೀನಿ ಟೈಮ್ಸ್ ನ್ಯೂ ರೋಮನ್, ದೇರ್ ಫೋರ್ ಅದು ಟಾಪ್ನಲ್ಲಿದೆ. ಆರ್ ಎಲ್ಸ್ ನೀವು ಸ್ಕ್ರೋಲ್ ಡೌನ್ ಮಾಡಿ ಆಲ್ಫಾಬೆಟಿಕಲ್ ಆರ್ಡರ್ ಇಂದ ನಿಮ್ಗೆ ಇಲ್ಲಿ ಸಿಗುತ್ತೆ ಟೈಮ್ಸ್ ನ್ಯೂ ರೋಮನ್. ಇಲ್ಲಿ ಫಾಂಟ್ ಸೈಜ್ ಏನಿದೆ ನಾನು 14 ಅಂತ ಕೊಡ್ತೀನಿ. ಇದೇ ಹೋಮ್ ಟ್ಯಾಬ್ನಲ್ಲಿ ಪ್ಯಾರಾಗ್ರಾಫ್ನಲ್ಲಿ ಜಸ್ಟಿಫೈ ಅಂತ ಕೊಡಿ. ಇಲ್ಲಿ ಅನ್ವಾಂಟೆಡ್ ಸ್ಪೇಸ್ ಇರುತ್ತೆ, ಇದನ್ನು ರಿಮೂವ್ ಮಾಡಬೇಕು. ಸೊ ಪ್ಯಾರಾಗ್ರಾಫ್ನಲ್ಲಿ ಲೈನ್ ಸ್ಪೇಸಿಂಗ್ ಅಂತ ಸಿಗುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ರಿಮೂವ್ ಸ್ಪೇಸ್ ಆಫ್ಟರ್ ಪ್ಯಾರಾಗ್ರಾಫ್ ಇದನ್ನು ಕ್ಲಿಕ್ ಮಾಡಿ. ಇಲ್ಲಿ ಇನ್ನೂ ಸ್ಪೇಸ್ ಸಿಗುತ್ತೆ. ಸೊ ಒನ್ಸ್ ಅಗೇನ್ ನೀವು ಫಾಂಟ್ ಸೈಜ್ನ ಇನ್ಕ್ರೀಸ್ ಮಾಡ್ಬೋದು, ಆದಷ್ಟು ಪೇಜ್ನ ನೀವು ಕವರ್ ಮಾಡಿ. ಸೊ ಇಲ್ಲಿದೆ ನೋಡಿ, ಪುಲ್ ಡೌನ್ ಮಾಡ್ತೀನಿ, ಐ ವಿಲ್ ಕೀಪ್ 20. ನೆಕ್ಸ್ಟ್ ಇಲ್ಲಿ ಹೆಡ್ಡಿಂಗ್ ಆದಮೇಲೆ ಒಂದು ಎಂಟರ್ ಕೊಡ್ತೀನಿ. ನೆಕ್ಸ್ಟ್ ಐ ವಿಲ್ ಸೆಲೆಕ್ಟ್ ದಿ ಹೆಡ್ಡಿಂಗ್ ಆ್ಯಂಡ್ ಐ ವಿಲ್ ಮೇಕ್ ಇಟ್ ಬೋಲ್ಡ್. ಇದೇ ಹೋಮ್ ಟ್ಯಾಬ್ನಲ್ಲಿ ಫಾಂಟ್ ಅಲ್ಲಿ ಬೋಲ್ಡ್ ಅಂತ ಇದೆ, ಬೋಲ್ಡ್ ಆಯಿತು ಬಿಕಾಸ್ ಇಟ್ ಈಸ್ ಹೆಡ್ಡಿಂಗ್. ಇದನ್ನು ಬೇಕಾದರೆ ನೀವು ಅಲೈನ್ಮೆಂಟ್ ಸೆಂಟರ್ ಮಾಡ್ಬೋದು, ಪ್ಯಾರಾಗ್ರಾಫ್ನಲ್ಲಿ ಸೆಂಟರ್ ಅಂತ ಇದೆ. ಇಲ್ಲಿ ಔಟ್ಪುಟ್ ಆದಮೇಲೆ ನಾನು ಇಲ್ಲಿ ಕರ್ಸರ್ ಇಡ್ತೀನಿ, ಒಂದು ಎಂಟರ್ ಕೊಡ್ತೀನಿ ಫಾರ್ ಸ್ಪೇಸಿಂಗ್. ಔಟ್ಪುಟ್ನ ಸೆಲೆಕ್ಟ್ ಮಾಡ್ತೀನಿ, ಐ ವಿಲ್ ಮೇಕ್ ಇಟ್ ಬೋಲ್ಡ್. ನೆಕ್ಸ್ಟ್ ಈ ಔಟ್ಪುಟ್ ಏನಿದೆ ಇದನ್ನು ಸೆಲೆಕ್ಟ್ ಮಾಡ್ತೀನಿ, ಐ ವಿಲ್ ಮೇಕ್ ಇಟ್ ಇಟ್ಯಾಲಿಕ್. ಇಲ್ಲಿ ಡಿಫ್ರೆನ್ಷಿಯೇಟ್ ಮಾಡೋದಕ್ಕೆ ಇದು ಪ್ರೋಗ್ರಾಮ್ ಮತ್ತು ಇದು ಔಟ್ಪುಟ್. ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ ಇಲ್ಲಿ ಕರ್ಸರ್ ಇಟ್ಟು ಎರಡು ಸಲ ಎಂಟರ್ ಕೊಟ್ಟೆ. ಪ್ರಿಂಟ್ ಔಟ್ ಕೊಡೋ ಮುಂಚೆ ನಿಮ್ಮ ಸ್ಟೂಡೆಂಟ್ ರಿಜಿಸ್ಟರ್ ನಂಬರ್ನ ಎಂಟರ್ ಮಾಡಬೇಕು. REG.space(N)capital(O)small.338ME2300 ಅಂತ ಕೊಟ್ಟೆ. ಸೊ ಯು ಕ್ಯಾನ್ ಸೆಲೆಕ್ಟ್ ಆ್ಯಂಡ್ ಮೇಕ್ ಇಟ್ ಬೋಲ್ಡ್. ಈ ಪೇಜಿಗೆ ಒಂದು ಬಾರ್ಡರ್ ಹಾಕೋಣ. ಫಾರ್ ದ್ಯಾಟ್ ಪೇಜ್ ಲೇಔಟ್ ಪೇಜ್ ಬಾರ್ಡರ್ಸ್ ಇಲ್ಲಿ ಬಾಕ್ಸ್ನ ಕ್ಲಿಕ್ ಮಾಡಿ. ಯು ಕ್ಯಾನ್ ಸ್ಕ್ರಾಲ್ ಆರ್ ಯು ಕ್ಯಾನ್ ಕ್ಲಿಕ್ ಹಿಯರ್. ಈ ಸ್ಟೈಲ್ನ ಸೆಲೆಕ್ಟ್ ಮಾಡ್ತೀನಿ, ಕ್ಲಿಕ್ ಆನ್ ಓಕೆ. ಪ್ರಿಂಟ್ ಮಾಡೋದಕ್ಕೆ ಫೈಲ್ ಪ್ರಿಂಟ್ ಅಂತ ಕೊಡಬೇಕು. ಇಲ್ಲಿ ಪ್ರಿವ್ಯೂ ಈ ರೀತಿ ಕಾಣುತ್ತೆ. ಸೊ ಇಲ್ಲಿ ಪ್ರಿಂಟರ್ ಪುಲ್ ಡೌನ್ ಮಾಡಿ, ನಿಮ್ಮ ಸಿಸ್ಟಮ್ನಲ್ಲಿ ಯಾವ ಪ್ರಿಂಟರ್ ಇನ್ಸ್ಟಾಲ್ ಆಗಿರುತ್ತೆ ಅದು ಇಲ್ಲಿ ಡಿಸ್ಪ್ಲೇನಲ್ಲಿ ಬರುತ್ತೆ. ಫಾರ್ ಡೆಮೋ ಪರ್ಪಸ್ ಐ ವಿಲ್ ಸೆಲೆಕ್ಟ್ ಮೈಕ್ರೋಸಾಫ್ಟ್ ಪ್ರಿಂಟ್ ಟು PDF. ಜಸ್ಟ್ ಕ್ಲಿಕ್ ಆನ್ ಪ್ರಿಂಟ್. PDF ಪ್ರಿಂಟ್ ಈ ರೀತಿ ಬಂತು. ನಿಮ್ಮ A4 ಶೀಟ್ನಲ್ಲಿ ಎಕ್ಸಾಕ್ಟ್ ಆಗಿ ಇದೇ ರೀತಿಯಾಗಿ ಪ್ರಿಂಟ್ ಬರುತ್ತೆ. ಈ ಪರ್ಟಿಕ್ಯುಲರ್ ಪ್ರೋಗ್ರಾಮಿಂದ ನೀವು ಯಾವುದೇ ಎರಡು ಇಂಟಿಜರ್ ಅಥವಾ ಯಾವುದೇ ಎರಡು ಸ್ಟ್ರಿಂಗ್ನ ಆ್ಯಡ್ ಮಾಡಿ ಡಿಸ್ಪ್ಲೇ ಮಾಡ್ಬೋದು. ಇಲ್ಲಿ ಪ್ರಿಂಟ್ ಮಾಡಿರೋ PDFನ ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಮತ್ತು ಕಮೆಂಟ್ನಲ್ಲಿ ಪಿನ್ ಮಾಡಿರ್ತೀನಿ, ನೀವು ಅದನ್ನು ರೆಫರ್ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇದರಿಂದ ನನಗೆ ಇನ್ನಷ್ಟು ಇದೇ ರೀತಿ ವಿಡಿಯೋ ಮಾಡೋದಕ್ಕೆ ಮೋಟಿವೇಶನ್ ಸಿಗುತ್ತೆ. DMEC ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಭೇಟಿಯಾಗ್ತೀನಿ ಹೊಸ ವಿಷಯದೊಂದಿಗೆ. ಅಲ್ಲಿವರೆಗೆ ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಲರ್ನಿಂಗ್.
ನಿಮ್ಮ ಸ್ಮಾರ್ಟ್ ಡಿವೈಸಿಂದ ಗೂಗಲ್ ಕ್ರೋಮ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ನ್ಯೂ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ, ಗೂಗಲ್ ಸರ್ಚ್ನಲ್ಲಿ DEEMECH ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಈ ಪೇಜ್ ಡಿಸ್ಪ್ಲೇ ಆಗುತ್ತೆ, DMEC ಫಾರ್ ಡಿಪ್ಲೊಮೋ ಸ್ಟೂಡೆಂಟ್ಸ್ ಕರ್ನಾಟಕ ಅಂತ. ಕುಕೀಸ್ ಪಾಲಿಸಿ ಕ್ಲೋಸ್ ಆ್ಯಂಡ್ ಆಸೆಪ್ಟ್ ಅಂತ ಕೊಡಿ. ಇಲ್ಲಿ ಹೊರಿಜೋಂಟಲ್ 3 ಲೈನ್ಸ್ ಇರುತ್ತೆ, ಮೆನು ಬಟನ್, ಇದನ್ನು ಕ್ಲಿಕ್ ಮಾಡಿದರೆ ಪೇಜಸ್ ಕಾಣುತ್ತೆ. ಸ್ಕ್ರೋಲ್ ಡೌನ್ ಮಾಡಿ, ಯೂಸ್ಫುಲ್ ವೆಬ್ಸೈಟ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿಂದ ಸ್ಕ್ರೋಲ್ ಡೌನ್ ಮಾಡಿ, ಆನ್ಲೈನ್ ಪೈಥಾನ್ ಕಂಪೈಲರ್ ಅಂತ ಇದೆ, ಇದನ್ನು ಕ್ಲಿಕ್ ಮಾಡಿ. ಇಲ್ಲಿ ಡಿಫಾಲ್ಟ್ ಪ್ರೋಗ್ರಾಮ್ನ ಡ್ರ್ಯಾಗ್ ಮಾಡಿ, ಡಿಲೀಟ್ ಮಾಡಿ. ಪೈಥಾನ್ ಪ್ರೋಗ್ರಾಮ್ ಟು ಆ್ಯಡ್ 2 ಇಂಟಿಜರ್ಸ್ ಆ್ಯಂಡ್ 2 ಸ್ಟ್ರಿಂಗ್, ನೀವು ಇಲ್ಲಿ ಟೈಪ್ ಮಾಡ್ಬೋದು. ಇಲ್ಲಿ ರನ್ ಬಟನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಎಂಟರ್ ದಿ ಫಸ್ಟ್ ಇಂಟಿಜರ್ 2, ಎಂಟರ್. ಎಂಟರ್ ದಿ ಸೆಕೆಂಡ್ ಇಂಟಿಜರ್, ಒನ್ಸ್ ಅಗೇನ್ 2 ಅಂತ ಕೊಡ್ತೀನಿ, ಎಂಟರ್. ಎಡಿಷನ್ ಆಫ್ 2 ಇಂಟಿಜರ್ 4 ಅಂತ ಬಂತು, 2+2=4. ಸೆಕೆಂಡ್ ಪಾರ್ಟ್, ಎಂಟರ್ ದಿ ಫಸ್ಟ್ ಸ್ಟ್ರಿಂಗ್, ಕ್ಯಾಪಿಟಲ್ ಲೆಟರಲ್ಲಿ DEE ಅಂತ ಕೊಟ್ಟೆ, ಎಂಟರ್ ಕೊಟ್ಟೆ. ಎಂಟರ್ ದಿ ಸೆಕೆಂಡ್ ಸ್ಟ್ರಿಂಗ್ ಅಂತ ಕೇಳುತ್ತೆ, ಮೆಕ್ ಅಂತ ಕೊಡ್ತೀನಿ, MECH, ಎಂಟರ್ ಕೊಟ್ಟೆ. ಎರಡು ಸ್ಟ್ರಿಂಗ್ ಆ್ಯಡ್ ಆಗಿದೆ ಆ್ಯಸ್ DMEC. ಇಲ್ಲಿ 3 ಡಾಟ್ ಏನಿದೆ ಅದನ್ನು ಕ್ಲಿಕ್ ಮಾಡಿ. ನೀವು ಡೆಸ್ಕ್ಟಾಪ್ ಸೈಟ್ ಅಂತ ಕೊಟ್ಟರೆ ಡೆಸ್ಕ್ಟಾಪ್ ವ್ಯೂವಿಂದ ಪ್ರೋಗ್ರಾಮ್ ಮತ್ತು ಔಟ್ಪುಟ್ ನೀವು ಒಟ್ಟಿಗೆ ಈ ರೀತಿ ನೋಡ್ಬೋದು. ಫಾರ್ ಮೋರ್ ಸರ್ಚ್ ಎಜುಕೇಷನಲ್ ಕಾಂಟೆಂಟ್, ಸಬ್ಸ್ಕ್ರೈಬ್ ಟು DMEC.